ಹದ್ದಾರು ಸಂಘದವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ SKDRDP ದುಡ್ಡು ಕಟ್ಟಲ್ಲ. ನಾವು ಕಟ್ಟಬೇಕಾದ್ರೆ ನಮಗೆ ಪಾಸ್ಬುಕ್ ಕೊಡಲಿ. ಯಾವತ್ತು ನೀವು ಸರ್ಕಾರದಿಂದ ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲಿ ಸಾಲ ತೆಗೆದು ಕೊಟ್ಟಿದ್ರಿ ಅಂತ ಹೇಳಿದ್ರೆ ನಮ್ಮ ಗ್ರೂಪಿಗೆ ಕೊಟ್ರು, ಅದು ಒಬ್ಬೊಬ್ಬರೇ ಕೇಳ್ತಲ್ಲ, ಗ್ರೂಪಿಗೆ ಕೊಟ್ಟಿರುವಂತ ಪಾಸ್ಬುಕ್ ಕೊಟ್ರೆ ನಾವು ಕಟ್ತೀವಿ ಅಂತ ಹೇಳಿದ್ರು. ಅದು ಅಲ್ಲದೆ ಅಲ್ಲ ಇನ್ನೊಂದು ವಿಷಯ ಆಗಿದೆ, ಪಾಪ ಇನ್ನೊಂದು 60 ವರ್ಷ ಏಜ್ ಆಗಿರ್ಬೋದು, ಅವರ ಕಾಲೇನ ಬಾತೊಂದು ಸ್ವಲ್ಪ ಗಾಯ ಆಗಿದೆ ಅಂತ. ಅಮಾಯಕ ರಮೇಶ್ ಅನ್ನೋರು 10-12 ವರ್ಷದಿಂದ ಅವರು ಸಂಘದ ಸದಸ್ಯರಾಗಿದ್ದಾರೆ. ಉಳಿತಾಯ ಹಣ ಇಸ್ಕೊಂಡಿದ್ದೀರಿ, ಇನ್ಶೂರೆನ್ಸ್ ಮಾಡ್ತೀವಿ ಅಂತ ಹೇಳಿ ದುಡ್ಡು ಕಟ್ ಮಾಡ್ಕೋತಿದ್ದೀರಿ. ಪಾಪ ಇವತ್ತು ಅವ್ರದ್ದು ಕಾಲು ಆದಾಗ, ಕಾಲು ಬಾವು ಬಂದಿದೆ, ಅವ್ರ ಆಸ್ಪತ್ರೆ ಚಿಕಿತ್ಸೆ ಬೇಕು ಅಂದಾಗ ಒಂದೇ ಒಂದು ರೂಪಾಯಿನೂ ಕೂಡ ಕೊಡಲಿಲ್ಲ. ಇದು ಗ್ರಾಮೀಣಾಭಿವೃದ್ಧಿನ ಇದು ಅಷ್ಟೇ. ಸರ್ಕಾರಿ ಹಾಸ್ಪಿಟಲ್ ಹೋದ್ರು ಅಲ್ಲಿ ಏನಾಗಿಲ್ಲ, ನಾನಂತ ಪ್ರೈವೇಟ್ ಹಾಸ್ಪಿಟಲ್ ಹೋದ್ರು ಅಲ್ಲಿ ಇವರು ಎನಿಸ್ತಾರೆ, ಅವ್ರು 12 ವರ್ಷದಿಂದ ಅದರಲ್ಲಿ ಬಿಡ್ತಾ ಇದ್ರಂತೆ. ಸರ್ ಇದು ಎಲ್ಲ ಸಂಘದಲ್ಲಿ ಇರುವವರು. ಓ, ಇನ್ನು ಇನ್ಶೂರೆನ್ಸ್ ಸಿಗುವುದಲ್ಲ, ಮಾಡಿಸಿದಾರ LIC ಮಾಡಿಸಿದಾರ, ಇದರಲ್ಲಿ ನನಗೆ ದುಡ್ಡು ಬರುತ್ತೆ ಅಂತ ಹೋದ್ರೆ 1 ರೂಪಾಯಿ. ಈಗ ಆ ವಿಚಾರಕ್ಕೆ ಬರ್ಬೇಕು. ಈಗ ಇನ್ಶೂರೆನ್ಸ್, ಈಗ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಅಂತಾರಲ್ಲ, ಇದು ಯಾವ ರೀತಿ ಇನ್ಶೂರೆನ್ಸ್ ಸರ್? ಇದು ಏನಾದ್ರೂ ಒಂದು ಅವಘಡ ಆದಾಗ ಅಥವಾ ಏನಾದ್ರೂ ಡೆತ್ ಆದಾಗ ಸಿಗುವಂತ ದುಡ್ಡು ಅಂದ್ರೆ ಇನ್ಶೂರೆನ್ಸ್ ಅಂತಾರೆ LIC ನಲ್ಲಿ, ಆ ರೀತಿ ಇರೋದು. ಬಟ್ ಇದು ಯಾವ ರೀತಿ ಇನ್ಶೂರೆನ್ಸ್ ಅಂತ ನಾನು ಕೇಳ್ತಾ ಅವ್ರಿ. ಒಂದಿನದಾಗಿ LIC ಬಾಂಡ್ ಮಾಡಿದ್ರೆ ಇವರು ಕೊಡಲ್ಲ. ಇವಾಗ 1 ಲಕ್ಷಕ್ಕಿಂತ ಜಾಸ್ತಿ ಮಾಡಿದ್ರೆ 100% ಇನ್ಶೂರ್ ಮಾಡ್ಲೇಬೇಕು, ಕಮ್ಮಿ ಅಂದ್ರೆ ಮಾಡ್ಲೇಬೇಕು. ಆ ಇನ್ಶೂರ್ ಕತೆ ಹೆಂಗಿರುತ್ತೆ ಸರ್? ಇವಾಗ ತಾವಿವಾಗ ಒಂದು 50,000, 1 ಲಕ್ಷ, 2 ಲಕ್ಷ ಬಂದ್ಬಿಟ್ಟು ಸಾಲ ತಗೊಂಡ್ರೆ ನೆನ್ಸ್ಕೊಳ್ಳಿ, ಅವ ನೀವು ಇನ್ಶೂರ್ ಮಾಡ್ಲೇಬೇಕು. ಹೌದು, ಆವ ಒಂದು 10,000 ಇನ್ಶೂರ್ ಬೇಕು. 10,000 ಏನು ಅಂತ, 10,000 ದುಡ್ಡನ್ನು ನಿಮಗೆ ಕೊಡ್ತಾ ಇರ್ತಾರೆ, ಅದಕ್ಕೂ ಬಡ್ಡಿ ತಕೊಳ್ತಾ ಇರ್ತಾರೆ. ನಿಮಗೆ ಕೊಟ್ಟು ಅದಕ್ಕೂ ಬಡ್ಡಿ. ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಈ LIC ಇವರು ಏಜೆಂಟ್ ತಗೊಂಡ್ರು 30% ಕಮಿಷನ್, ಒಂದೆರಡಲ್ಲ 30% ಕಮಿಷನ್ ಕೆಲಸ ಮಾಡ್ತಾರೆ. ಇವರ ಯೋಗ್ಯತೆ ಏನಂತ ಇವರು ಎನಿಸ್ಬೋದಾಗ, ಇವಾಗ ಇಷ್ಟೊಂದು ದುಡ್ಡು ಬಂದ ಅದ್ರಲ್ಲೂ ಕಮಿಷನ್ ಇರ್ಬೋದು. ಇನ್ಶೂರ ಯಾರಿಗಾದ್ರೆ ಡೆತ್ ಹಾಕಿ ದುಡ್ಡು ಕೊಳದೇ ಇದ್ರೆ ಅದೊಂದ ಬರ್ಬೋದು, ಇಲ್ಲ ಮತ್ತೆ ಬಾಂಡ್ ಪೇಪರ್ ಅಲ್ಲಿ ಇಟ್ಟಿದಾರಲ್ಲ, ಇವರಿಗೆ ಗೊತ್ತಿಲ್ಲದೆ ಆ ಇನ್ಶೂರ್ ಅನ್ನು ಪಾಸ್ ಮಾಡಿ ಅವ್ರು ತಿಂತಾರೆ. ಮತ್ತೆ ಆ ಬೋಳಂಗಡಿ ಕೂತ್ಕೊಂಡು ಏನೋ ಹೇಳ್ತಾ ಇದ್ದೇನೆ, ಗ್ರೂಪ್ ಇನ್ಶೂರೆನ್ಸ್ ಅದು ಹಂಗೆ ಗ್ರೂಪ್ ಇನ್ಶೂರೆನ್ಸ್ ಅಂದ್ರೆ ಈಗ ಆಯ್ತು, ಈಗ ಗ್ರೂಪ್ ಇನ್ನೂ ಹೊಸದಾಗಿ ಯಾರೋ ಸೇರ್ತಾರೆ ಅವ್ರಿಗೂ ಅದೇ ಇನ್ಶೂರೆನ್ಸ್ ಅಪ್ಲೈ ಆಗುತ್ತೆ, ಹಂಗಾರೆ ಬೇರೆ ಇನ್ಶೂರೆನ್ಸ್ ಹೊಸದಾಗಿ ಮಾಡ್ತಾರೆ ಹೆಂಗೆ? ಅದು ನಿನ್ನೆ ನಾನು ಲೈವ್ ನೋಡಿದೆ, ಅದು ಲೈವ್ ಅಲ್ಲಿ ಹೇಳ್ತಾ ಇದಾರಲ್ಲ, ಏನು ಎಣ್ಣೆ ಹೊಡೆದು ಮಾತಾಡ್ಬೇಡ ಅಂತ, ಎಣ್ಣೆ ಹೊಡೆದು ಎಣ್ಣೆ ಕುಡ್ಕಂತಾರ ಮಾತಾಡ್ಬೇಡ, ಕುಡ್ಕಂತಾರ ಇನ್ನ ಕುಡಿದೇ ಬಂದು ಮಾತಾಡ್ತೀವಿ, ಕುಡ್ಕಂತಾರ ಅಲ್ಲ, ಪಾಪ ಅವ್ರಿಗೆ ಗೊತ್ತಿಲ್ಲ, ಕುಡ್ಕನೆ ಅಲ್ಲಿ ಕೂತ್ ಮಾತೆ. ನಾನು ಈ ಮೂಲಕ ಕೇಳೋಣ ಬೊಳಂಗಡಿ ಅವರಿಗೆ, ತಾವೇ ಗ್ರೂಪ್ ಇನ್ಶೂರ್ ಅಂತ ಹೇಳಿದ್ರಲ್ಲ, ಯಾವ ರೀತಿ ಸರ್ ನೀವು ಗ್ರೂಪ್ ಇನ್ಶೂರ್ ಕೊಡೋದು? ಅದೇ ನನಗೆ ಡೌಟ್. ಅದು ಗ್ರೂಪ್ ಅಂದ್ರೆ ಅದನ್ನು ಕುಟುಂಬದವ್ರದ್ದು ಗ್ರೂಪ್, ಕುಟುಂಬದವರಾದ್ರೆ ಒಂದು ಆರೋಗ್ಯ ವಿಮೆ ಅಂತ ಇರುತ್ತೆ, ಆ ರೀತಿಯಲ್ಲಿ ಇನ್ಶೂರ್ ನೋಡಿದೀನಿ. ಇಲ್ಲ LIC ಅಂತ ಒಬ್ಬರಿಗೆ ಮಾಡಿ ಏನಾದ್ರೂ ಅವನ ನೋಮಿನಿ ಆಗಿ ಇನ್ನೊಬ್ಬರು ಇಟ್ಟು HMA ಆದ್ರೆ ಅವರಿಗೆ ದುಡ್ಡು ಹೋಗಂಗೆ, ಇಲ್ಲ ಕಾಯಿಲೆ ಬಂದ್ರೆ ನಿಮಗೆ ಅಂತ ಈ ರೀತಿಯಲ್ಲಿ ಇರ್ತದೆ. ಫ್ಯಾಮಿಲಿಯಲ್ಲಿ ಕಾಯಿಲೆ ಬಂದ್ರೆ ಹಾಸ್ಪಿಟಲ್ ಹೋಗಿ ಒಂದು ಇನ್ಶೂರ್ ಇರುತ್ತೆ. ಇದೇ ಗ್ರೂಪ್ ಇನ್ಶೂರ್ ಕೊಟ್ಟಿರೋದು, ಗ್ರೂಪ್ ಇನ್ಶೂರ್ ಬಾಂಡ್ ಆದ್ರೆ ಅಲ್ಲಿ ಕೊಡ್ಬೇಕಲ್ಲ, ತೋರಿಸ್ಬೇಕಲ್ಲ. ಹೌದು, ಯಾವ ಸೀಮೆ ಗ್ರೂಪ್ ಇನ್ಶೂರ್? ಈಗ ಗ್ರೂಪ್ ಇನ್ಶೂರ್ ಅಂದ್ರೆ ಈಗ ಆಯ್ತು, ಈಗ ನಾಳೆ ನಾನು ಹೋಗಿ ಜಾಯ್ನ್ ಆಗ್ತೀನಿ ಗ್ರೂಪ್ ಗೆ, ನನಗೆ ಹೆಂಗ್ ಇನ್ಶೂರ್ ಕೊಡ್ತಾರೆ ಅವರು? ಅದೇ ಇನ್ಶೂರೆನ್ಸ್ ಗೆ ಹೆಂಗೆ ಜಾಯ್ನ್ ಮಾಡ್ತಾರೆ ಅಥವಾ ನನಗೆ ಸಪರೇಟ್ ಆಗಿ ಮಾಡ್ಕೊಡ್ತಾರೆ ಇನ್ಶೂರೆನ್ಸ್? ಒಂದು ವಿಷಯ ಮಾಡಿ, ಅವರಿಗೆ ಒಂದು ಲೈವ್ ಪ್ರೋಗ್ರಾಮ್ ಮಾಡಿ, ಆ ಲೈವ್ ಪ್ರೋಗ್ರಾಮ್ ನಿಜವಾಗ್ ನನ್ಗೆ ಅರ್ಥ ಆಗ್ತಾ ಇಲ್ಲ. ಯಾವ ರೀತಿ ಗ್ರೂಪ್ ಇನ್ಶೂರ್ ಇವತ್ತಲ್ಲ ಅವತ್ತಿಂದಲೇ ದಡ್ರ ಮಾಡ್ತಾ ಒಂದೇ ಕೆಲಸ ಮಾಡ್ತಾ ಇಲ್ಲ ಅವತ್ತಿಂದ ಇಂದಿನ ತನಕ. ಇಲ್ಲ, ಅದ್ರ ಬಗ್ಗೆ ಒಂದು ವಿವರಣೆ ಕೊಡ್ಲಿ. ಗ್ರೂಪ್ ಇನ್ಶೂರೆನ್ಸ್ ಅಂದ್ರೆ ಏನು, ಹೆಂಗೆ ಮಾಡ್ತಾರೆ, ಅದ್ರ ಬಗ್ಗೆ ಒಂದು ವಿವರಣೆ ಕೊಡ್ಲಿ. ಅದು ಕೊಡ್ಲಿಕ್ಕೆ ಆಗಲ್ಲ, ನೀವು ಸುಮ್ಮನೆ ಜನರ ದಾರಿ ತಪ್ಪಿಸುವ ಕೆಲಸವನ್ನು ಬೊಳಂಗಡಿ ಅಂತವ್ರು ಮಾಡ್ತಾ ಇದ್ದಾರೆ, ಮೀಡಿಯ ಅಂತ ಕೂರಿಸಿದ್ದಾರೆ. ಇವರೇನಿಸ್ತಾರೆ, ಇವರು ಹೇಳ್ದಲ್ಲ ಸತ್ಯ ಅಂತ, ಯುವ ಜನರಿಗೆ ಗೊತ್ತಾಗಿದೆ ಸುಳ್ಳಿನ ಕತೆ ಅಂತ ಇವರದೆಲ್ಲ ಮಾಡ್ತಾ ಇರೋದು. ಇನ್ನೊಂದು ಏನೊಂದು ಪಾಯಿಂಟ್ ಕೇಳ್ತಾ ಇದಾರಲ್ಲ, ಒಂದನೇ ಇನ್ಶೂರು. ಈಗ ನಿನ್ನ ಗಿರೀಶ್ ಮಠಣ್ಣ ಅವ್ರು ಮಾತಾಡ್ತಾ ಹೇಳಿದ್ರು, ಈಗ ಈ ದುಡ್ಡು ತಗೊಂಡಿರೋ ಸಾಲ ತಗೊಂಡಿರೋರು ವಾರ ವಾರ RBI ರೂಲ್ಸ್ ಪ್ರಕಾರ ವಾರ ವಾರ ಕಟ್ಟಂಗೆ ಇಲ್ಲ, ತಿಂಗಳಿಗೆ ಒಂದ್ಸರಿ ಕಟ್ಟೋದು. ಅದು ಯಾಕೆ ಅಂತ ಕೇಳಿದಕ್ಕೆ ಅವನು ಹೇಳ್ತಾನೆ ಕೂತ್ಕೊಂಡಲ್ಲಿ, ಅದು ವಾರ ವಾರ ಕಟ್ಟೋದು ಯಾಕಂದ್ರೆ ತೀರಾ ಬಡವರೆಲ್ಲ ಸಾಲ ತಗೊಂಡಿದ್ದಾರೆ, ಅವ್ರಿಗೆ ತಿಂಗಳು ತಿಂಗಳು ಕಟ್ಟಕ್ಕೆ ಕಷ್ಟ ಆಗುತ್ತೆ, ಅದಕ್ಕೆ ವಾರ ವಾರ ಕಟ್ಟಿಸ್ತಾರೆ ಅಂತ. ಸರಿ ಆಯ್ತಪ್ಪ, ಅದನ್ನು ಒಪ್ಕೊಳ್ಳೋಣ. ಹಂಗಾದ್ರೆ ಬಡ್ಡಿ ಏನಕ್ಕೆ ಕಷ್ಟ ಆಗ್ತೀರಾ? ತೀರಾ ಬಡವರು ಸಾಲ ಕೊಡುತ್ತಾನೆ ಇವರು? ತೀರಾ ಬಡವ್ರಿಗೆ ಅಂದ್ರೆ ಕಡಿಮೆ ಬಡ್ಡಿಲಿ ಕೊಡ್ಲಿ, ಇಲ್ಲ 0% ಅಲ್ಲಿ ಕೊಡ್ಲಿ,
ಅದ್ ಮಾಡಕ್ಕಾಗಲ್ಲ, ಇವ್ರಿಗೆ ತಾಕತ್ ಇಲ್ವಾ ಇವ್ರಿಗೆ ಅದೆಲ್ಲ ಕೇಳಿಕ್ಕೆ. ಮತ್ತೆ ತೀರಾ ಬಡವರಿಗೆ ಸಾಲ ಕೊಡೋದು ಅಂದ್ರೆ ತೀರಾ ಬಡವ್ರನ್ನ ವಾರಕ್ಕೊಂದ್ಸರಿ ಏನಕ್ಕೆ ವಸೂಲ್ ಮಾಡ್ತೀರಾ ನೀವು? ಬೊಳಗೇಳ ಒಂದು ವಿಷಯ ಮಾಡಲಿ, ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಇವರ ಸಂಘಟನೆ ಇದೆ ಅದನ್ನೆಲ್ಲ ಲೈವ್ ಆಗಿ ತಂದು ತೋರಿಸಿ, ಒಂದೊಂದು ಸಂಘಕ್ಕೆ ಎಷ್ಟೆಷ್ಟು ದುಡ್ಡು ಕೊಟ್ಟಿದೆ ಅಂತ ತೋರಿಸ್ತೀರಿ, ತಾಕತ್ ಇದ್ರೆ ಅದನ್ನು ತೋರಿಸಿ. ಹೋಗಿ ಕೇಳಲಿ, ಬಾರಿಸಿ ಕಳಿಸ್ತಾರೆ ಅಲ್ಲಿಂದ. ಇಷ್ಟೆಲ್ಲ ಮಾತಾಡ್ತದಲ್ಲ ಎಲ್ಲ ಕೊಲಪ್ಪ ಅಂತ ಹೇಳಿ ಅಲ್ಲಿ ಹೋಗಿ ಹೋಗಿ ಅಡ್ಡ ಬೀಳುದಲ್ಲ. ಏ ಪಬ್ಲಿಕ್ ಕೇಳ್ತಾರೆ ಎತ್ತ ಎಲ್ಲ ಕೊಡ ಅಂತ ಹೇಳ್ಬೇಕು, ಒಂದೊಂದು ಪೇಪರ್ ಎತ್ತಿ ಲೈವ್ ಆಗಿ ತೋರಿಸಿ, ನೋಡಪ್ಪ ಇದೇ ತರ ಇದೆ ಅಂತ. ಇಲ್ಲ ಮಂಗಳೂರು ಒಂದು ಪ್ರೆಸ್ ಮೀಟಿಂಗ್ ಮಾಡ್ಲಿ ಅವರು, ಅದು ಮಾಡ್ಬೇಕು, ಅದು ಕೆಪಾಸಿಟಿ. ಗಿರೀಶ್ ಮಠನ್ ಅವ್ರು ಮಾತಾಡ್ತಾರೆ ಅಂತ ಹೇಳಿದಾಗ ಇವನ್ ಯಾಕೆ ಹಿಂಗ್ ಮಾಡೋದು ಸಿಗ್ನಲ್ ಮಾಡೋದು ಆಗಲ್ಲ, ಕೆಪಾಸಿಟಿ ಇಲ್ಲ, ಅವರೊಟ್ಟಿಗೆ ಮಾತಾಡಲಿಕ್ಕೆ ಕೆಪಾಸಿಟಿ ಇಲ್ಲ. ಇದಕ್ಕೆ ಮುಂಚೆ ಕರೀತಾ ಇದ್ದಾರ ಸಾಲ ವಿಷಯದಲ್ಲಿ, ಕರೀರಿ ನಿಮ್ಮ RBI ಅವ್ರನ್ನಾಗ್ಲಿ ಬ್ಯಾಂಕ್ ಅವ್ರನ್ನಾಗ್ಲಿ ಎಲ್ಲ ಕರೆಸಿ ಕೂರಿಸಿ ಅಂತ ಹೇಳ್ತೀವಲ್ಲ, ನಮ್ಮವ್ರು ಯಾರೋ ಒಬ್ರು ಬರ್ತಾರೆ ಮಾತಾಡ್ಲಿಕ್ಕೆ ಅಂತ ಹೇಳ್ತೀವಲ್ಲ, ಯಾಕೆ ಇಂಡೇಟ್ ಆಗ್ತಾ ಇರೋದು ಮಾಡ್ಬೋದು ತಲೆವರಿಗೆಲ್ಲ. ಜನರನ್ನು ದಡ್ರ ಮಾಡುವ ಮತ್ತೆ ಹಾವೇರಿಯಲ್ಲಿ ಅಂತ ಸಂತೋಷ್ ಇವತ್ತು ಫ್ಲೆಕ್ಸ್ ಆಗ್ತಾ ಇದಾರೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಾಲ ಮುಕ್ತ ಗ್ರಾಮ ಈ ರೀತಿಯಲ್ಲೂ ಅಲ್ಲಿ ಪ್ರಾರಂಭವಾಗಿದೆ. ಇನ್ನು ಅಷ್ಟೊತ್ತಿಗೆ ನಾವು ಅಲ್ಲೋಗಿ ರಿಟರ್ನ್ ಆಗೋತ್ತಿಗೆ ಹೋದ್ರಂತೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅವರು ಹೋಗಿ ಅವರೆಲ್ಲ ಹೇಳಿದ ಸುಳ್ಳು, ನೀವು ಸಾಲ ಕಟ್ಟಿ ಅಂತ ರಿಟರ್ನ್ ಕಟ್ಟಿ ಅಂತ ಎಲ್ಲ ಹೇಳದ್ರಂತೆ. ಅವ್ರು ಹೇಳಿದ್ರು ನೀವು ಪಾಸ್ಪೋರ್ಟ್ ತಂದೇಳಿ, ಆಮೇಲೆ ನಾನು ಸಪ್ರೇಟ್ ಬೇಡ, ಒಂದೊಂದು ಸಂಘದ ಪಾಸ್ವರ್ಡ್ ತಂದೇಳಿ ನಿಮಗೆ ಎಷ್ಟು ಕೊಟ್ಟಿದ್ವಿ ಅದನ್ನ ಕೊಡಿ, ಅದು ಮಾಡ್ತೀವಿ. ಹೌದು, ಶಿರೂರಲ್ಲಿ ಹೇಳಿದ್ರಲ್ಲ ಅವರೇನೆ ಬ್ಯಾಂಕಿಂದ ಕೊಡೋದು, ಅದು ಬ್ಯಾಂಕಿಂದ ನಾವು ಕೊಡೋದಲ್ಲ, ಅದು ಬ್ಯಾಂಕಿಂದ ಕೊಡೋದು. ಆಯ್ತು ಸ್ವಾಮಿ, ಅದನ್ನು ಹೇಳ್ತೀವಿ ನಿನ್ನೆ ಮಾತಾಡುವಾಗ. ಅವರು ಒಂದನೇದಾಗಿ ಹೇಳಿದ್ರು ನಾವು ಕೊಟ್ಟಿರೋದಲ್ಲ, ಬ್ಯಾಂಕ್ ಅವ್ರು ಕೊಡ್ತಾ ಇರೋದಂತ. ನಾವೊಂದು ಮಧ್ಯವರ್ತಿಯಾಗಿ ನಿಂತಿದ್ದೀವಿ ಅಂತ ಹೇಳ್ತಾರ. ಆಯ್ತು ಸ್ವಾಮಿ, ನೀವು ಎಲ್ಲೆಲ್ಲ ಕೊಟ್ಟಿದ್ರಂತೆ ಬ್ಯಾಂಕ್ ಅವ್ರನ್ನ ಕರ್ಕೊಂಡು ಬನ್ನಿ, ಐಡಿ ಕಾರ್ಡ್ ಎಲ್ಲ ಹಾಕಿ ನಾನು ಇಂಥ ಬ್ಯಾಂಕ್ ಅವ್ರು ನೋಡಪ್ಪ ನಿಮ್ಮ ಪಾಸ್ಪೋರ್ಟ್ ತೆಗೆದು ಪಾಸ್ಪೋರ್ಟ್ ಇಂಥ ದಿನಾಂಕ ನಿಮ್ಮ ಸಂಘಕ್ಕೆ ಇಷ್ಟು ದುಡ್ಡು ಕೊಟ್ಟಿದ್ವಿ, ಇಷ್ಟು ಬ್ಯಾಲೆನ್ಸ್ ಇದೆ, ಇಷ್ಟಿಷ್ಟು ಜನ ಕಟ್ಟಿದ್ವಿ ಅಂತ ತೋರಿಸ್ಬೋದಲ್ಲ. ತೋರಿಸಿ ಬಂದಿಟ್ಟು ಕಟ್ಟ ಅಂತ ಹೇಳ್ಬೋದಲ್ಲ, ತರ್ಸಿ ಆತರ. ಇದರಿಂದ ಎಚ್ಚೆತ್ತುಕೊಳ್ಳಿ, ಕರ್ನಾಟಕ ರಾಜ್ಯದಲ್ಲಿ ಎಚ್ಚೆತ್ತುಕೊಳ್ಳಿ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ಮತ್ತೆ ಇನ್ನೊಂದು, ದಿನೇಶ್ ಅಂತ ಹೇಳ್ತಾ ಇದ್ದಲ್ಲ, ಸವದತ್ತಿ ಹೋಗ್ತೀವಿ, ಸವದತ್ತಿ ಹೋಗುವಾಗ ನಿಮ್ಗೂ ನಮಗೆ ತುಂಬಾ ಖುಷಿ ಆಯ್ತು. ಅಷ್ಟೊತ್ತಿಗೆ ನಮ್ಮ ಮಹೇಶನ್ನ ಕೋರ್ಟಿಗೆ ಬರುವಾಗ ಒಬ್ಬ ಸೀನಿಯರ್ ವಕೀಲರನ್ನು ಸರಿ ಬಂದು ಹೇಳಿದ್ರು, ಅಲ್ಲಿ ಏನೆಲ್ಲ ನಡೀತಾ ಇದೆ, ಈ ರಾಜ್ಯಕ್ಕೆ ಬರೋ ಏನಾಗ್ತಾ ಇದೆ ಅಂತ. ಪಾಪ ಮಹೇಶನಿಗೆ ಪರಿಚಯನೇ ಇಲ್ಲ, ಆದ್ರೆ ಮಹೇಶನ ಪರಿಚಯ ಇತ್ತು. ಬಂದು ಹೇಳಿದ್ರು ಈ ತರ ಡೀಲ್ ಆಗ್ತಾ ಇದೆ ಅಂತ. ಅದೇ ರೀತಿಯಲ್ಲಿ ನಿನ್ನೆ ನಾವು ಸವದತ್ತಿ ಹೋಗುವಾಗ ಒಬ್ಬ ಬಂದಿದ್ದ, ಬಂದು ನಾವು ಅಲ್ಲಿಂದ ಏನ ಊಟಕ್ಕೆ ಬರ್ತಾ ಇರುವಾಗ ಬಂದು ಮಾತಾಡಿಸಿದ. ಮಾತಾಡಿಸಿ ಆವ ಹೇಳ್ತಾ ಇದ್ದಾನೆ, ಸರ್ ನಿಮ್ಮನ್ನೆಲ್ಲ ಟಾರ್ಗೆಟ್ ಮಾಡಿದೆ, ಎಲ್ಲಾ ವಿಷಯವೂ ಹೇಳಿದೆಲ್ಲ ಸಿರಿ ಅಂತ ಹೇಳಿ ದಿನೇಶ್ ಇದ್ದ, ಅವನಿಗೆ ಎಲ್ಲಾ ವಿಷಯ ಗೊತ್ತಿದೆ, ಅವ ಟಾರ್ಗೆಟ್ ಮಾಡಿ ಇಟ್ಟಿದ್ದಾನೆ ಸರ್ ಅಂತ. ಜಾಲತಾಣ ಎಲ್ಲ ಅವನ ಅಂತ ಇದೆ, ಅವನು ಮತ್ತು ಶ್ರೀನಿವಾಸ್ ಅಂತ ಒಬ್ಬ ಇದ್ದಾನಂತ ಚಿಕ್ಕಬಲ, ಇವರಿಬ್ಬರು ಸೇರಿ ನಿಮ್ಮ ಟಾರ್ಗೆಟ್ ಮಾಡಿ ಜಾಗ್ರತೆ ವಹಿಸಿ ಅಂತ ಹೇಳ್ತಾರೆ. ಅದಕ್ಕೆ ನಾನು ಈ ಮೂಲಕ ದಿನೇಶ್ಗೆ ಹೇಳ್ತಾ ಇದ್ದೀನಿ, ನಿನಗೇನಾದ್ರೂ ನನಗೆ ಕೆಟ್ಟ ಪದ ಉಪಯೋಗಿಸಿ ದಿನೇಶ್ ನೇರವಾಗಿ, ದಿನೇಶ್ ಅವರೇ ನಿಮಗೇನಾದ್ರೂ ಸ್ವಲ್ಪ ಆದ್ರೂ ಸಮಾಜ ಮೇಲೆ ಗೌರವ ಇದ್ದರೆ ನೇರವಾಗಿ ಬಾ, ನೀನು ಅಂದಿ ಬುದ್ಧಿ ತೋರಿಸ್ಬೇಡ, ಟಾರ್ಗೆಟ್ ಮಾಡೋ ಅವಶ್ಯಕತೆ ಏನಿದೆ ಇಲ್ಲ ಬಾಪ್ಪ, ಇಲ್ಲ ನೀವು ಹೇಳೋ ಕಡೆ ನಾನು ಬರ್ತೀವಿ, ನೀವೆಲ್ಲ ಪ್ರಕರಣ ದಾಖಲು ಮಾಡುವ ಅಲ್ಲಿ ಬರ್ತಾ ಇಲ್ವಾ, ಅಲ್ಲೆಲ್ಲ ಪ್ರಕರಣ ಮಾಡಿ ಏನಂತ ನಮ್ಮ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ನೋಡ್ತಾ ಇರೋದು ಒಂದು ಕಡೆಯಿಂದ, ಇದು ನಡೀತಾ ಇಲ್ಲ, ಅಲ್ಲಿ ಹೋಗೋಗ್ತಿ ಎಲ್ಲ ಏನಂತೇಳಿ ಅದು ಟೋಟಲ್ ಆಗಿ ಬದಲಾವಣೆ ಆಗ್ತಾ ಇದೆ, ಜನರೇ ಒಟ್ಟು ಬದಲಾವಣೆ ಆಗ್ತಾ ಇದೆ, ಅದ ದೇವರ ಶಕ್ತಿ. ಇವ ಟಾರ್ಗೆಟ್ ಮಾಡ್ತಾ ಇದೆ ಇಂಡೈರೆಕ್ಟ್ ಆಗಿ, ನಿಮಗೆ ಹೆಂಡತಿ ಮಕ್ಕಳೇ ನಿಲ್ವ, ಇಲ್ಲ ಅವರ ರಕ್ಷಣೆ ಮಾಡು ನೀನು ಮೊದಲು, ಆನಂತರ ನಮ್ಮ ನಮ್ಮ ತಂಟೆಗೆ ನಮ್ಮ ಟಾರ್ಗೆಟ್ ಮಾಡಿದೆಯಲ್ಲ ನೀನು, ಇಲ್ಲ ಕರೆಯಪ್ಪ ನಾ ಬರ್ತೀವಿ ಅಲ್ಲಿಗೆ ಅಂತ ಅಷ್ಟೇ, ಅಲ್ಲೇ ಬರ್ತೀವಿ, ನಾವೇನು ನಾಳೆ ಬದುಕುವ ಉದ್ದೇಶದಿಂದ ನಾವೇನು ಇದಕ್ಕೆ ಇಳಿದಿಲ್ಲ, ಏನು ಆ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವಂತ ಅತ್ಯಾಚಾರ ಕೊಲೆ ಕೊನೆ ಆಗ್ಲೇಬೇಕು, ಅಲ್ಲಿ ವೇದವಲ್ಲಿ ಪದ್ಮಲತಾ ಆನೆಮಾವತ ಸಾವಿರಾರು ಹೆಣ್ಣು ಮಕ್ಕಳ ಕೊಲೆ ಆಗಿದೆ ಅದು ನಿನಗೂ ಗೊತ್ತಿರುತ್ತೆ, ನಿನ್ನ ಕುಟುಂಬದಲ್ಲಿ ಯಾರಾದ್ರೂ ಹೋಗಿ ಅಲ್ಲಿ ಬಂದಿದ್ದಾರೆ ಅನ್ನೋ ಫಸ್ಟ್ ಹುಡುಕು ನೀನು, ಆನಂತರ ನಮ್ಮ ಟಾರ್ಗೆಟ್ ಮಾಡು, ಇಲ್ಲ ಏನಾದ್ರೂ ಎಂಜಲ ಕಾಸಿ ಕೆಲಸ ಕೊಟ್ಟಿದ್ದಾರೆ ಅಂತ ಆ ಕೆಲಸ ಮಾಡ್ಕೊಂಡಿರು ನೀನು ಅಷ್ಟೇ, ಯಾರು ಹೇಳ್ಬೇಡ ಅಂತ ಇನ್ನೊಬ್ಬರನ್ನ ಟಾರ್ಗೆಟ್ ಮಾಡೋದು ಬಿಟ್ಟು ನಮ್ಮನ್ನು ಟಾರ್ಗೆಟ್ ಮಾಡ್ಲಿಕ್ಕೆ ನಮ್ಮ ಹೋರಾಟವನ್ನು ಬಿಡ್ಲಿ, ನೀನು ಇನ್ನೂ ಹುಟ್ಟಿದ್ರಾಗ ನಾವು ನೀನು ಬೆಳೆದಿಲ್ಲ, ನೀನು ಅಂದಿ ಜನ್ಮ ಆಗಿರ್ಬೋದು, ಇಂಥ ಅಂತಿ ಜನ್ಮದ ಕೆಲಸ ನೀನು ಮಾಡ್ಬೇಡ ಅಂತ ಈ ಮೂಲಕ ನಿಮ್ಗೆ ಹೇಳ್ತಾ ಇದ್ದೀನಿ.
ಮತ್ತೆ ಶ್ರೀನಿವಾಸ ಚಿಕ್ಕಬಳ್ಳಾಪುರ ಅವನಿಗೆ ಅದನ್ನ ಹೇಳ್ತಾರೆ, ಇದು ನಿನಗೂ ಹೇಳ್ತಾ ಇದ್ದೀನಿ. ಇನ್ನು ನಾಗರಾಜ್ ಅಂತ ಇದ್ದಾನೆ ಮಂಗಳೂರಲ್ಲಿ, ನಮ್ಮ ಮೇಲೆ ಅಟ್ಯಾಕ್ ಮಾಡಿದಿವಲ್ಲ, ಅವನಿಗೆ ಅದ ನಾನು ಬರ್ತೀನಿ ಇವಾಗ ನೆಕ್ಸ್ಟ್ ಲೈವ್ ಅಲ್ಲಿ ನಾವು ಕೊಡ್ತೀವಿ ನಿಮಗೆ. ನಾಗರಾಜಿಗೆ ಅವ್ ಎಷ್ಟು ಕುಟುಂಬವನ್ನು ಹಾಳು ಮಾಡಿದಾನೆ. ಸೇಮ್ ರಾಜಕೀಯ, ಕೆಲವೊಂದು ರಾಜಕೀಯರ ಬುದ್ಧಿ ಇದೆಯಲ್ಲ ಅದೇ ತರ, ಅವರ ಸ್ಟೇಟ ನಾನು ಬರ್ತಾ ಇದ್ದೀನಿ, ಯಾಕೆ ಬೇಕಾದ್ರೆ ನಿನ್ನ ಸ್ಟೇಟ ಸರ್. ಒಬ್ರೊಬ್ರು ಅಲ್ಲ ಸರ್, ಅಲ್ಲಿರೋ ಅತ್ಯಾಚಾರಗಳು ದಾಖಲೆ ಸಮೇತ ಕೊಡ್ತೀನಿ ನಾಗರಾಜದು. ಪಡೆ ಅಂತ ಇರುತ್ತಲ್ಲ ಕೆಲಸ ಮಾಡಿ, ಹೆಂಗೆ ಬಂದಿರೋದು ಅವ ಲಾಡ್ಜ್ ಅಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಸೀನಿಯರ್ ಮಗು ಹುಷಾರಿಲ್ಲ ಅಂತ ಹೇಳಿ ಹೋಗ್ತಾ ಇರೋದು ಎಲ್ಲಾನು ಕೊಡ್ತೀನಿ ನಾನು, ಎಲ್ಲ ಹಣವರನ್ನ ಬಿಚ್ಚಾಕ್ತೀನಿ. ನನ್ನೊಬ್ರು ಮೈಸೂರಿಂದ ಫೋನ್ ಮಾಡಿದ್ರು, ನಾನು ಆರಿಕೋಡಿಗೆ ಹೋಗ್ತಾ ಹೋಗ್ಬೇಕು, ನನ್ಗೆ ಉಜಿರೆನಲ್ಲಿ ಸ್ವಲ್ಪ ರೂಮ್ ವ್ಯವಸ್ಥೆ ಮಾಡ್ಕೊಳಕ್ ಆಗುತ್ತಾ ಅಂತ ಕೇಳಿದ್ರು. ನಾನಂದ್ರೆ ಧರ್ಮಸ್ಥಳದಲ್ಲೇ ಸಿಗುತ್ತಲ್ಲ ಮೇಡಮ್, ತುಂಬಾ ಚೀಪ್ ಆಗಿದೆ. ಅಯ್ಯೋ ಧರ್ಮಸ್ಥಳ ಸವಾಸ ಬೇಡ ನನಗೆ, ನನಗೆ ಉಜಿರೆನಲ್ಲಿ ನಾನು ಹಾಲ್ಟ್ ಆಗ್ತೀನಿ, ಧರ್ಮಸ್ಥಳದಲ್ಲಿ ಹಾಲ್ಟ್ ಆಗಲ್ಲ ನಾನು. ಅಂದ್ರೆ ಎಲ್ಲಿವರೆಗೂ ಬಂದಿದೆ ನೋಡಿ, ಯಾರು ನಂಬ್ತಾನೆ ಇಲ್ಲ. ನಾನೆಲ್ಲ ನೋಡ್ಬಿಟ್ಟು ನೋಡಿದ್ದೀನಿ ಸರ್, ಎಲ್ಲ ಯೂಟ್ಯೂಬ್ ವಿಡಿಯೋ ಎಲ್ಲ ನೋಡ್ತಾ ಇದ್ದೀನಿ ನಾನು, ನನಗೆ ಗೊತ್ತಾಗ್ಬಿಟ್ಟಿದೆ ಏನ್ ನಡೀತಾ ಇದೆ ಅಂದ್ಬಿಟ್ಟು. ನಾನು ಅಲ್ಲೂ ಹಾಲ್ಟ್ ಆಗಲ್ಲ, ನನಗೆ ಉಜಿರೆನಲ್ಲಿ ಸ್ವಲ್ಪ ಎವರೇಜ್ ಒಂದು ಮಟ್ಟದೊಂದು ಲಾಡ್ಜ್ಗೊಂದು ವ್ಯವಸ್ಥೆ ಮಾಡ್ಕೊಡಿ, ನಾನು 2 ದಿವಸ ಹಾಲ್ಟ್ ಆಗ್ಬೇಕು ಅಂತ ನಾನು ಫೋನ್ ಮಾಡಿ ಹೇಳ್ತಾ ಇದ್ದೆ. ಆಮೇಲೆ ಅಲ್ಲಿ ಬೇರೆಯವರಿಗೂ ಫೋನ್ ಮಾಡಿ ವ್ಯವಸ್ಥೆ ಮಾಡಿದ್ದಾಯ್ತು, ಧರ್ಮಸ್ಥಳದಲ್ಲಿ ಹಾಲ್ಟ್ ಆಗಲ್ಲ ನಾನು. ಗೊತ್ತಾಯ್ತು ಜನರಿಗೆ ಮಾತ್ರ ಗೊತ್ತಾಯ್ತು. ಆಗ ನಮ್ಮ ಕೋರ್ಟ್ ವಿಷಯನು ತುಂಬಾ ಜನ ಕೇಳ್ತಾ ಇದ್ರು, ತುಂಬಾ ಜನಕ್ಕೆ ನೋವಾಗಿದೆ ಅಂತ ಹೇಳ್ತಾ ಇದ್ರು ಕೋರ್ಟ್ ಏನು ಆ ಒಂದು ಆದೇಶ. ಹೌದೌದು, ನನಗೊಂದು ಮೂರು ಜನ ಫೋನ್ ಮಾಡಿದ್ರು, ಯಾಕೆ ಸರ್ ಹಿಂಗಾಯ್ತು ಹಿಂಗಾಯ್ತು. ಕೋರ್ಟ್ ಆದೇಶ ಆಯ್ತು, ಆದೇಶ ಆಗೋದು ಎಲ್ಲ ನಡೆಸುವ ತನಿಖೆ ಕೊಟ್ಟಿಲ್ಲ ಅಂತ. ಆದ್ರೆ ಈ ಅತ್ಯಾಚಾರಿಗಳು ಬೇಕಾಗಿರೋದು ಏನಂತ ಹೇಳಿದ್ರೆ, ಸಂತೋಷನ್ನೇ ಆರೋಪಿಯನ್ನು ಮಾಡಬೇಕು. ಆವಾಗ ನಾವಿನ್ನು ಮೇಲಾನು ಸುಪ್ರೀಂ ಕೋರ್ಟ್ಗೆ ಹೋದ್ರು ಏನು ನ್ಯಾಯ ಸಿಗಲ್ಲ, 2 ಕೋರ್ಟ್ ಎತ್ತಿ ಹಿಡಿದಾಯ್ತು. ಆ ತರ ಇದ್ರಬೇಕಾದ್ರೆ ಇನ್ನು ಬೇಕಾದ್ರೆ ಸಿಬಿಗೆ ತನಿಖೆಗೆ ತಗೊಳ್ಬಹುದು, ಅವನ್ನ ಬೇಕಾದ್ರೆ ಇನ್ನೊಂದು ಕೇಳ್ಬೋದಿತ್ತಲ್ಲ, ಆರೋಪಿ ಅಂತ ಹೇಳಿ ಇನ್ನೊಮ್ಮೆ ತನಿಖೆ ಮಾಡಿಸ್ಬೇಕು ಅಂತ ಕೇಳ್ಬೋದು, ಏನ್ ಬೇಕಾದ್ರೆ ಆಗ್ಬೋದು, ಯಾವ ರೀತಿ ಬೇಕಾದ್ರೆ ಇಷ್ಟ ಆಗ್ಬೋದು. ಆದ್ರೆ ಒಳ್ಳೆ ಒಂದು ವಿಷಯ ಅಂತ ಹೇಳಿದ್ರೆ ಆರೋಪಿ ಅಲ್ಲ ಅಂತ ಸತ್ಯಾಸತ್ಯವನ್ನು ಎತ್ತಿ ಹಿಡಿದಾರೆ. ಅದು ಅಣ್ಣಪ್ಪ ಸಾಮಾನ್ಯ ಸತ್ಯ. ಅದೇ ರೀತಿಯಲ್ಲಿ ಆ ಸಂತೋಷ ಏನು ದಿನಾಲು ಆ ಮಂತ್ರ ಜಪ ಮಾಡ್ತಾ ಇರೋದಲ್ಲ, ಅದರ ಒಂದು ಫಲವಾಗಿ ಆ ಸತ್ಯ ಹೊರಗೆ ಬಂತು. ಇವ ನಮಗೆ ದಾರಿ ಒಂದು ಸುಗಮ ಆಗಿದೆ. ಅದು ಅಲ್ಲದೆ ನಾವು ಈ ಹಿಂದೆ ಯಾವ್ದೊಂದು ಮೀಡಿಯಲ್ಲಿ ಹೇಳಿದೆ ನಾನು, CBI ಅವ್ರಿಗೆ ಕೇಳ್ತಾ ಇರೋದು, CBI ಕೋರ್ಟ್ ಅಲ್ಲ ಅವತ್ತು ನೀವಿದ್ರ ನಿಮ್ಮ ಇದಾಕಿದಾರಲ್ಲ, ನೀವೇನಕ್ಕೆ 3 ದಿನ ಸ್ಟೇ ತರುವಾಗ ಏನ್ ವೇಕೇಟ್ ಮಾಡಿಲ್ಲ ಅಂತ. ಹೌದು ಹೌದು, ವೇಕೇಟ್ ಮಾಡಿಲ್ಲ ಅಂತ ಜಡ್ಜೆ ಕೇಳಿದ್ರು, ಅದಕ್ಕೆ ಉತ್ತರ ಇಲ್ಲ ಅವ್ರಿಗೆ. ನೀವು ಹಾಕೋದ್ರೆ ಅದನ್ನು ಕೇಳಿ, ಹೌದು ನಾವು ವೇಕೇಟ್ ಮಾಡಿರ್ಲಿಲ್ಲ, ನಾನು ಇನ್ನೀ ವೇಕೇಟ್ ಮಾಡ್ತೀವಿ, ಅವ್ರನ್ನ ತನಿಖೆ ಬೇಕಂತ ಹೇಳಿ ಆ ರೀತಿಯಲ್ಲಿ ಮಾಡ್ಬೋದಲ್ಲ, ಅದನ್ನು ಮಾಡ್ತೀವಿ. ಇದನ್ನ ಇಟ್ಕೊಂಡು ಇನ್ನು ಹೋಗ್ತಾರ ಅಲ್ಲಿಗೆ, ಇದೆಲ್ಲ ಫೈಲ್ ಅಲ್ಲಿ ಇದ್ದೇ ಇರುತ್ತಲ್ಲ, ಆಗ ಗೊತ್ತಾಗ್ತಾರ ಯಾರು ತಪ್ಪಂತ. ಆ ನಂತರ ಏನೋ ಅಲ್ಲಿ ಅಷ್ಟೊತ್ತಿಗೆ ಸ್ಟೇ ತಂದ್ರು, ಅಡ್ಜಸ್ಟ್ಮೆಂಟ್ ಮಾಡಿದ್ರು, ಅಲ್ಲಿ ಕ್ಲೋಸ್, ಸಂತೋಷ ಆರೋಪಿ ಅಂತ ಮಾಡಿಬಿಟ್ರು, ರಿಪೋರ್ಟ್ ಮಾಡಿದ್ರು. ಇನ್ನು ನೋಡಿದ್ರೆ 6,000 ಚಿಲ್ಲರ ಕೇಸ್ ಇದೆ, ಯಾವ್ದಾರಲ್ಲ ತನಿಖೆ ಸತ್ಯಸತ್ಯ ಹೊರಗೆ ಬಂದಿದೆ CBI. ಏನು ಸ್ವಾಮಿ ಆ ತನಿಖಾ ತಾಣವನ್ನು ಇಟ್ಕೊಂಡು ಸರ್ಕಾರ ದುಡ್ಡನ್ನು ವ್ಯರ್ಥ ಮಾಡಿದೆ ಏನಕ್ಕೆ? ಅದನ್ನು ಮುಚ್ಚಬಹುದಲ್ಲ, ಇಂಥ ಪ್ರಕರಣ ಅಲ್ಲ, ಏನಂತ ದಾರಿ ತಪ್ಪಿಸಿ ಕಳಿಸಿ ಏನಕ್ಕೆ ಮಾಡ್ಬೇಕು ಮುಚ್ಚಿದೆ ಅದು. ಹೆಂಗೂ ಕಾಲ ನನ್ನ ಪ್ರಕಾರವಾಗಿ ನನ್ನ ಹೋರಾಟ ಪ್ರಕರಣ ನೋಡಿದ್ರೆ, ಕರ್ನಾಟಕ ಅಲ್ಲ ದೇಶದಲ್ಲಿ ಸತ್ಯಾಸತ್ಯ ಘಟನೆಯನ್ನು ತನಿಖೆ ಮಾಡುವ ಒಂದೇ ಒಂದು ತನಿಖಾ ದಳ ಇಲ್ಲವೇ ಇಲ್ಲ, ಎಲ್ಲ ರಾಜಕೀಯ ಅಂದ್ರಲ್ಲಿದೆ, ರಾಜಕೀಯ ಕೈಗೊಂಬೆ ಆಗಿದೆ. ನಮಗೆ ಸಿಕ್ಕಿರೋ ದೊಡ್ಡ ಜಯ ಅಂತ ಹೇಳುವ ಸಂತೋಷ. ಅದಕ್ಕೋಸ್ಕರ ನಮ್ಮವರಿಗೆ ಹೇಳ್ತಾ ಇದ್ವಿ, ಯಾವುದೇ ಕಾರಣಕ್ಕೂ ಒಂದಿಷ್ಟು ತಲವಾಗ್ತಾ ಇದೆ. ಅದೇ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ನಮ್ಮ ದೇವರಲ್ಲ ಕಾಯಿ ಮಾಡ್ತಾ ಇರೋ ಕೆಲಸ, ಅದರೊಂದಿಗೆ ಈ ಹೋರಾಟ ಆಗಲ್ಲ ಯಾವುದು, ನಾವು ಬಡ್ಡಿ ವ್ಯವಹಾರನ ಗೊತ್ತಾಗಬೇಕಲ್ಲ, ಅದೊಂದು ನ್ಯೂಸ್ ಬೇಕಲ್ಲ, ಅದಕ್ಕೋಸ್ಕರನೇ ಸ್ವಲ್ಪ ತಲ ಆಗ್ತಾ ಇರೋದು ಸತ್ಯ. ಇವತ್ತಲ್ಲ ನಾಳೆ ಹೊರಗೆ ಬಂದೇ ಬರುತ್ತೆ, ಜನರು ಹೇಳ್ತಾ ಇರೋದು ಇಲ್ಲ ಇವರು ಈ ತರ ದೊಡ್ಡ ಪ್ರಭಾವಿ ವ್ಯಕ್ತಿಯಾಗಿರೋದು ಮಾತಾಡಲಿಕ್ಕೆ ಆಗಲ್ಲ ಸಿಗಲ್ಲ, 100ಕ್ಕೆ 100 ಪದ ಸಿಗ್ತದೆ, ತಲೆನೇ ಕೆಡಿಸಬೇಡಿ. ಇವಾಗಲೇ ಆನಮಾವತ ಕೇಸು ಓಪನ್ ಆಗ್ತಾ ಇದೆ, ಅದರೊತ್ತಿಗೆ ಪದ್ಮಲ ಕೇಸು, ಪದ್ಮಲ ಪ್ರಕರಣ ಓಪನ್ ಆಗ್ತದೆ. ಓಕೆ, ಒಳ್ಳೆ ಮಾಹಿತಿಗಳನ್ನ ಕೊಟ್ಟಿದ್ದೀರಿ ಸರ್, ನಿಮ್ಮ ಮಾಹಿತಿಗೋಸ್ಕರ ಧನ್ಯವಾದ ಅರ್ಪಿಸ್ತೇನೆ ಸರ್. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಸೌಜನ್ಯ ಪರ ಹೋರಾಟಗಾರರಾದ ಜಯಂತ್ ಅವರು ಒಳ್ಳೆ ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ.